ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ಹರಿಪ್ರಸಾದ. ಕಾಳಂಬಜಾರ್ ನಿವಾಸಿಗಳಾದಂಥ ನಾವೆಲ್ಲರೂ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ. ಬೆಲೆ ಏರಿಕೆ ಬಹಳ ಆಗಿದೆ, ಅದು ಎಸ್ಪೆಷಲಿ ವಿದ್ಯುತ್ ಬೆಲೆ ಬಹಳ ಏರಿಕೆ ಆಗಿದ್ದು ಅಂಗಡಿ ಮುಗ್ಗಟ್ಟುಗಳಿಗೆ 8.50 ರೂಪಾಯಿ, ಮನೆಗಳಿಗೆ 7 ರೂಪಾಯಿ, ಮತ್ತು ಎಕ್ಸ್ಟ್ರಾ ಮತ್ತು ಸೆಸ್ ಅಂತ ಹೇಳಿಬಿಟ್ಟು 2.64 ರೂಪಾಯಿ ಅಂತ ಹೇಳಿಬಿಟ್ಟು ಜಾಸ್ತಿ ಮಾಡಿದ್ದಾರೆ. ಅದಕ್ಕೋಸ್ಕರ ವಿದ್ಯುತ್ ದರ ಏರಿಕೆ ಬಗ್ಗೆ ಕಾಳಮ್ಮ ಬಜಾರ್ನಲ್ಲಿರುವ ನಿವಾಸಿಗಳು ಹಾಗೂ ಅಂಗಡಿ ಮುಗ್ಗಟ್ಟುಗಳು ಎಲ್ಲರೂ ಸೇರಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲು ಬಂದಿದ್ದೇವೆ. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಕಾಳಮ್ಮ ಬಜಾರದಲ್ಲಿ ಲಲಿತಾ ಪ್ರಿಂಟ್ಸ್ ಮಾಲೀಕರು. ನಾವೆಲ್ಲ ಕರೆಂಟ್ ಬಿಲ್ಲು ಲಾಸ್ಟ್ ಮಂತ್ಗಿಂತ ಈ ಮಂತ್ ಡಬಲ್ ಬಂದಿದ ತಕ್ಷಣ ಎಲ್ಲರಿಗೆ ಶಾಕ್ ಆಗಿದೆ. ಕರೆಂಟ್ ಯಾಕೆ ಶಾಕ್ ಕೊಡ್ತದೋ ಆ ಥರ ಶಾಕ್ ಕೊಟ್ಟಿದ್ದಾರೆ ಈಗ ಸರ್ಕಾರದವರು. ಈಗ ಎಲ್ಲ ಅಂಗಡಿ ಮಾಲೀಕರೆಲ್ಲ ಸೇರಿಕೊಂಡು ಈ ದಿನ ಪ್ರತಿಭಟನೆ ಮಾಡಿ ಅಂಗಡಿ ಬಂದ್ ಮಾಡೋದ್ರ ಮುಖಾಂತರ DC ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಈಗ ಇದು ಪ್ರತಿ ಕಿಲೋವ್ಯಾಟಿಗೆ 100 ರೂಪಾಯಿ ಇದ್ದಿದ್ದು 200 ರೂಪಾಯಿ ಮಾಡಿದ್ದಾರೆ. ಅದಾದ ನಂತರ ಸ್ಲ್ಯಾಬ್ ರೇಟ್ ಇತ್ತು, ಸ್ಲ್ಯಾಬ್ ರೇಟ್ ತೆಗೆದುಬಿಟ್ಟು 8.50 ರೂಪಾಯಿ ಮಾಡಿದ್ದಾರೆ ಒಂದು ಯೂನಿಟಿಗೆ. ಅದಾದಮೇಲೆ ಸೆಸ್ ಅಂತೇಳಿ 55 ಪೈಸ ಇದ್ದಿದ್ದು 2.64 ರೂಪಾಯಿ ಮಾಡಿದ್ದಾರೆ. ನೇರ ಟೋಟಲ್ 11.14 ರೂಪಾಯಿ ಒಂದು ಯೂನಿಟಿಗೆ ಆಗ್ತದೆ. ಇದು ಯಾವ ಕಾರಣಕ್ಕೆ ರೈಸ್ ಮಾಡಿದ್ದಾರೋ ಗೊತ್ತಿಲ್ಲ. ಬಟ್ ಇದೇ ಥರ ಮುಂದಿನ ದಿನಗಳಲ್ಲಿ ಮತ್ತು ಇದೇ ಥರ ಬರೋ ತಿಂಗಳು ಬಿಲ್ಲು ಬಂತು ಅಂದರೆ ಈ ಬಿಲ್ಲು ನಾವು ಯಾರೂ ಕಟ್ಟೋಂಗಿಲ್ಲ. ಬರೋ ತಿಂಗಳು ಇದೇ ಥರ ಮತ್ತೆ ಬಿಲ್ಲು ಬಂತಂದರೆ ಮತ್ತೆ ಇದಕ್ಕೆ ವಿರುದ್ಧ ಪ್ರತಿಭಟನೆ ಜೋರಾಗಿರುತ್ತೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.